नारायणाय परिपूर्ण गुणार्णवाय विश्वोदय स्थितिलयोन्नियति प्रदाय ज्ञान प्रदाय विबुधासुर सौख्य दुख सत्कारणाय विरताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। सुवर्णरत्नाम्बरभूषणानां बहूनि गोजीवि गणाधिनाथः प्रादात् अथोपायनपाणयस्तं गोपाः यशोदां च मुदा स्त्रियोगमन्। ನಂದಗೋಪನಿಗೆ ಗಂಡು ಮಗುವಿನ ಜನನವಾಗಿದೆ. ಇದರಿಂದ ಬಹಳ ಸಂತುಷ್ಟನಾಗಿರತಕ್ಕಂತಹ ನಂದಗೋಪ ಅದಾಗಲೇ ಲಕ್ಷ ಲಕ್ಷ ಗೋವುಗಳನ್ನು ದಾನ ಮಾಡಿದ್ದಾನೆ. ಜೊತೆಗೆ ಸುವರ್ಣ ಅಂಬರ ರತ್ನ ಭೂಷಣಾನಿ ಎಲ್ಲ ದಾನ ಮಾಡಿದ್ದಾನೆ ಸಂತೋಷ. ಜೊತೆಗೆ ನಂದಗೋಪ ಗೋಪಾಲಕರಿಗೆಲ್ಲ ರಾಜನಂತಿರುವವನು, ಹಾಗಾಗಿ ತಮ್ಮ ಒಡೆಯನ ಮನೆಯಲ್ಲಿ ಇಂಥ ಒಂದು ಉತ್ಸವ ನಡೀತಾ ಇದೆ ಅಂತ ಹೇಳಿಕೊಂಡು ಎಲ್ಲ ಗೋಪಾಲಕರು ಕೂಡ ಗೋಪಿಕೆಯರು ಕೂಡ ನಾನಾ ಬಗೆಯ ಕಾಣಿಕೆಗಳನ್ನು ತೆಗೆದುಕೊಂಡು ಬಂದು ಆ ನಂದಗೋಪನಿಗೆ ಯಶೋದೆಗೆ ಸಮರ್ಪಿಸ್ತಾ ಇದ್ದಾರೆ. ಹೀಗೆ ಉತ್ಸವ ನಡೀತಾ ಇದೆ. ಗತೇಷು ತತ್ರೈವ ದಿನೇಷು ಕೇಶುಚಿತ್ ಜಗಾಮ ಕಂಸಸ್ಯ ಗೃಹಂ ಸನಂದಃ ಪೂರ್ವಂ ಹಿ ನಂದಃ ಸಕರಂ ಹಿ ದಾತುಂ ಬೃಹದ್ವನಾನ್ ನಿಸ್ತುತಃ ಪಾಪ ಕೃಷ್ಣಾಂ. ಒಂದು ದಿನ ನಂದಗೋಪ ತಾನಿದ್ದಲ್ಲಿಂದ ಕಂಸನ ಮನೆಗೆ ಅರಸನಿಗೆ ವಾರ್ಷಿಕ ಕಪ್ಪ ಕಾಣಿಕೆಯನ್ನು ಕೊಡೋದಕ್ಕೋಸ್ಕರ ಹೊರಟಿದ್ದಾನೆ. ಇಷ್ಟು ದಿವಸ ಇದ್ದದ್ದು ಯಮುನಾ ನದಿಯ ದಡದಲ್ಲಿ. ಕಂಸನಿಗೆ ಕಪ್ಪ ಕಾಣಿಕೆಯನ್ನು ಕೊಡೋದಕ್ಕೋಸ್ಕರವೇ, ವಾರ್ಷಿಕ ಕರವನ್ನು ಕೊಡೋದಕ್ಕೋಸ್ಕರವೇ ಸಪತ್ನೀಕನಾಗಿ ಆ ಬೃಹದ್ವನದಿಂದ ಹೊರಟಿದ್ದ ಯಮುನಾ ನದಿ ದಡಕ್ಕೆ ಬಂದಿದ್ದಾನೆ. ಈ ನಂದಗೋಪನ ಜೊತೆಗೇನೆ ಯಶೋದೆ ಕೂಡ ಬಂದಿದ್ದಾಳೆ. ಸಹಗತ ತೇನ ತದಾ ಯಶೋದ ಸುಷಾವ ದುರ್ಗಾ ಮಧು ತತ್ರ ಶೌರಿ ನಿಧಾಯ ಕೃಷ್ಣಂ ಪ್ರತಿಗೃಹ್ಯ ಕನ್ಯಕಾಂ ಗೃಹಂ ಯಯೌ ನಂದ ಉವಾಸ ತತ್ರ. ಸಪತ್ನೀಕನಾಗಿ ಬೃಹದ್ವನದಿಂದ ಹೊರಟಿರತಕ್ಕಂತಹ ಆ ನಂದಗೋಪ ಯಮುನಾ ನದಿಯ ದಡದಲ್ಲಿ ಬಂದು ಡೇರೆಯನ್ನು ಹೂಡಿ ವಾಸ ಮಾಡಿದ್ದಾನೆ. ಆ ಹೊತ್ತಿಗೆ ಯಶೋದೆಗೆ ಪ್ರಸವ ವೇದನೆ ಪ್ರಾರಂಭ ಆಗಿದೆ. ದುರ್ಗೆಯನ್ನು ಆ ಯಶೋದ ಹೆತ್ತದ್ದು ಈ ಯಮುನಾ ನದಿಯ ದಡದಲ್ಲಿ. ವಸುದೇವ ತನ್ನಲ್ಲಿ ಅವತಾರ ಮಾಡಿರತಕ್ಕಂತಹ ಕೃಷ್ಣನನ್ನು ಹೊತ್ತುಕೊಂಡು ಬಂದದ್ದು ಇಲ್ಲಿಗೇನೆ. ಇಲ್ಲಿಯೇ ಇದ್ದಂತಹ ದುರ್ಗೆಯನ್ನು ತಾನು ಹೊತ್ತುಕೊಂಡು ಹೋಗಿದ್ದಾನೆ. ನಿರುಷ್ಯತಸ್ಮಿನ್ ಯಮುನಾ ತಟೇ ಸಹ ಮಾಸಂವ್ಯಯೌ ದ್ರಷ್ಟು ಕಾಮೋ ನರೇಂದ್ರಂ ರಾಜ್ಞೇಥ ತಂ ದತ್ತ ಕರಂ ದದರ್ಶ ಶೂರಾತ್ಮಜೋ ವಾಕ್ಯಮು ವಾಚ ಚೈನಂ. ಹಾಗೆ ಪುತ್ರೋತ್ಪತ್ತಿ ಆದ ಬಳಿಕ ಒಂದು ತಿಂಗಳ ಕಾಲ ನಂದಗೋಪ ಆ ಯಮುನಾ ನದಿಯ ದಡದಲ್ಲಿ ಆ ಡೇರೆಯಲ್ಲಿ ವಾಸವಾಗಿದ್ದ. ಒಂದು ತಿಂಗಳ ಬಳಿಕ ಕಂಸನ ಮನೆಗೆ ಕಾಣಿಕೆಯನ್ನು ಕೊಡೋದಕ್ಕೋಸ್ಕರ ಹೊರಟಿದ್ದಾನೆ. ಕಪ್ಪ ಕಾಣಿಕೆಯನ್ನೆಲ್ಲ ಸಲ್ಲಿಸಿ ಆಯಿತು. ತನ್ನ ಸಹೋದರನಾಗಿರತಕ್ಕಂಥ ವಸುದೇವನನ್ನು ಕಾಣೋದಕ್ಕೋಸ್ಕರ ಬಂದಿದ್ದಾನೆ. ಉಭಯ ಕೃಷ್ಣೋಪರಿ ನಡೆಯಿತು. ಆ ಬಳಿಕ ವಸುದೇವ ಆ ನಂದಗೋಪನಿಗೆ ಕೆಲವು ಹಿತೋಪದೇಶಗಳನ್ನು ನೀಡ್ತಾ ಇದ್ದಾನೆ. ಯಾ ಕ್ಯುತ್ಪಾತಾ ಸಂತಿ ತತ್ರೇತ್ಯುದೀರಿತೋ ಜಗಾಮ ಶೀಘ್ರಂ ಯಮುನಾಂ ಸನಂದಃ ರಾತ್ರಾವೇವ ಆಗಚ್ಛಮಾನೇ ತು ನಂದೇ ಕಂಸಸ್ಯ ಧಾತ್ರೀ ತು ಜಗಾಮ ಗೋಷ್ಠಂ. ವಸುದೇವ ನಂದಗೋಪನಿಗಂತ ಇದ್ದಾನೆ, ನಂದಗೋಪ ಎಲ್ಲಿಂದ ನೀನು ಹೊರಟು ಬಂದಿದ್ದೀಯೋ ಬಹುಬೇಗನಲ್ಲಿಗೆ ಹೊರಟು ಹೋಗು,
ಯಾಕೆ ಆ ಕಡೆ ಭಾರಿ ಉತ್ಪಾತಗಳು ಕಾಣ್ತಾ ಇದ್ದಾವೆ, ದುಷ್ಟಗುಣಗಳು ಕಾಣ್ತಾ ಇದ್ದಾವೆ. ಎಲ್ಲಿ ಕೃಷ್ಣನ ಇದ್ದಾನೋ ಆ ಊರಿನಲ್ಲಿ ನೀನಿರುವಂತಹ ಸ್ಥಳದಲ್ಲಿ ಏನಾದರೂ ಅಪಾಯ ಆದೀತು, ಹಾಗಾಗಿ ಬಹುಬೇಗನೆ ಅಲ್ಲಿಗೆ ಹೊರಟು ಹೋಗು. ವಸುದೇವನ ಮಾತಿನ ಮೇಲೆ ವಿಶ್ವಾಸ ಇಟ್ಟಿರತಕ್ಕಂತಹ ನಂದಗೋಪ ಬಹುಬೇಗನೆ ರಾತ್ರನೇ ಅಲ್ಲಿ ಉಳ್ಕೊಳ್ಳದೆ ಕೂಡಲೇನೆ ಆ ಯಮುನಾ ನದಿಯ ದಡಕ್ಕೆ, ಎಲ್ಲಿ ತಾನು ಬಿಡಾರನ್ನು ಹೊಡಿದ್ನೋ ಅಲ್ಲಿಗೆ ಕೃಷ್ಣನ ಇದ್ದಾನೋ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಇದೇ ಹೊತ್ತಿಗೆ ಸರಿಯಾಗಿ ಕಂಸನ ಸಾಕು ತಾಯಿ ಪೂತನ ಆಕೆ ಅಲ್ಲಿ ಪ್ರವೇಶ ಮಾಡಿದ್ದಾಳೆ. ಇದರ ನಿಮಿತ್ತವಾಗಿರತಕ್ಕಂತಹ ದುಷ್ಟಕೋನಗಳೇ ವಸುದೇವನಿಗೆ ಇಲ್ಲಿ ಕಂಡದ್ದು, ಮಧುರೈಯಲ್ಲಿ ಕಂಡದ್ದು. ಅದನ್ನು ಕಂಡೇ ಶಂಕಿತನಾಗಿರತಕ್ಕಂತಹ ವಸುದೇವ ಆ ನಂದಗೋಪನಿಗೆ ಸೂಚನೆಗಳನ್ನು ಕೊಟ್ಟಿದ್ದಾನೆ. ನಂದಗೋಪ ಆ ತನ್ನ ಡೇರೆಗೆ ಬಂದಿದ್ದಾನೆ. ಸಾ ಪೂತನ ನಾಮ ನಿಜಸ್ವ ಸ್ವರೂಪಂ ಆಚ್ಛಾದ್ಯ ರಾತ್ರವು ಶುಭರೂಪವಚ್ಚ ವಿವೇಶ ನಂದಸ್ಯ ಗೃಹಂ ಬೃಹದ್ವನ ಪ್ರಾಂತೇ ಹಿ ಮಾರ್ಗೇ ರಚಿತಂ ಪ್ರಯಾಣೇ. ಪೂತನ ತನ್ನ ನಿಜಸ್ವರೂಪವನ್ನು ಆಚ್ಛಾದನೆ ಮಾಡಿಕೊಂಡು ರಾತ್ರಿಯ ಹೊತ್ತಿಗೆ ಆ ಡೇರೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಾಳೆ. ಏನು ನೋಡೋದಕ್ಕೆ ಬಹಳ ಸುಂದರವಾಗಿರತಕ್ಕಂಥ ರೂಪ, ಯಾರಾದರೂ ನೋಡಿದರೆ ಈಕೆಯ ಮನಸ್ಸಿನಲ್ಲಿ ದೌಷ್ಟ್ಯ ಇದೆ ಅನ್ನೋದನ್ನು ಊಹಿಸೋದು ಸಾಧ್ಯ ಇಲ್ಲ. ಹಾಗೆ ಬಹಳ ಸಂಭಾವಿತಳಂತೆ ಆ ದಾರಿ ಮಧ್ಯದಲ್ಲಿ ರಚಿತವಾಗಿರತಕ್ಕಂತಹ ಬಟ್ಟೆಯ ಮನೆ ಡೇರೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಾಳೆ. ತೀರೇ ಭಗಿನ್ಯಾಸ್ತು ಯಮಸ್ಯ ವಸ್ತ್ರ ಗೃಹೇಶಯಾನಂ ಪುರುಷೋತ್ತಮಂತಂ ಜಗ್ರಾಹ ಮಾತ್ರಾತು ಯಶೋದಯಾತಯ ನಿದ್ರಾಯುಜ ಪ್ರೇಕ್ಷ್ಯಮಾಣ ಶುಭೇವ. ಪ್ರಯಾಣ ಕಾಲದಲ್ಲಿ ಬೃಹದ್ವನದಿಂದ ಮಧುರಾ ನಗರಕ್ಕೆ ಹೊರಟವನು ದಾರಿಯುದ್ದಕ್ಕೂ ಅಲ್ಲಲ್ಲಿ 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 ಉಳ್ಕೊಂಡು ಪ್ರಯಾಣ ಮುಂದುವರಿಸಬೇಕು. ನಂದಗೋಪ ಯಶೋದೆಯನ್ನು ಜೊತೆಯಲ್ಲಿ ಕೂಡಿಸಿಕೊಂಡೇ ಕರೆಸಿಕೊಂಡೇ ಹೊರಟಿದ್ದಾನೆ. ನಡುವೆ ಹೋದಲ್ಲಿ ಹೋದಲ್ಲೆಲ್ಲ ಬಟ್ಟೆಯ ಮನೆಯನ್ನು ಡೇರೆಯನ್ನು ಹಾಕಿಕೊಂಡು ಅಲ್ಲಿ ವಾಸ ಮಾಡೋದು. ಈ ಯಮುನಾ ನದಿ ತಟದಲ್ಲಿ ಅಂತಹ ಮನೆಯಲ್ಲಿ ಯಶೋದ ಕೃಷ್ಣ ಇವರಿದ್ದಾರೆ. ಪೂತನ ಇಂತಹ ವಸ್ತ್ರಗೃಹವನ್ನು ಪ್ರವೇಶ ಮಾಡಿದ್ದಾಳೆ. ಜಗ್ರಾಹ ಮಾತ್ರಾದ ಯಶೋದಯಾತಯ ಪೂತನ ಕೃಷ್ಣನನ್ನು ಎತ್ತಿಕೊಂಡ್ಳು. ಯಶೋದ ತಡೆಯಲಿಲ್ವೇ ಕೇಳಿದರೆ ಎರಡು ಕಾರಣ. ಒಂದು ನಿದ್ರಾಯುಜ, ನಿದ್ದೆಯ ಮಂಪರು ಆಕೆಯನ್ನು ಕಾಡ್ತಾ ಇದೆ. ಜೊತೆಗೆ ನೋಡಿದರೆ ಆಕೆಯಲ್ಲಿ ಯಾವ ದೌಷ್ಟ್ಯದ ಲಕ್ಷಣಗಳು ಕೂಡ ದೇಹದಲ್ಲಿ ಕಾಣ್ತಾ ಇಲ್ಲ. ಯಾಕೆ ತನ್ನ ನಿಜಸ್ವರೂಪವನ್ನು ಮರೆಮಾಚಿ ಅಲಂಕರಿಸಿಕೊಂಡು ಹೋಗ್ತಾ ಇದ್ದಾಳೆ. ತನ್ಮಾಯ ಧರ್ಷಿತ ನಿದ್ರಯಾಚ ನ್ಯವಾರಯನ್ನೈವ ಹಿ ನಂದಜಾಯ ತಯಾ ಪ್ರದತ್ತಂ ಸ್ತನಂ ಈಶಿತಾಸುಭಿಃ ಪಪೌ ಸಹೈವಾಸು ಜನಾರ್ದನ ಪ್ರಭು. ಜೊತೆಗೆ ಇನ್ನೊಂದು ಕಾರಣ ತನ್ಮಾಯ, ಆಕೆ ಆ ಮೋಸ. ಇದರಿಂದಾಗಿ ವಂಚನೆಯಿಂದ ಮೋಸ ಹೋಗಿರತಕ್ಕಂತಹ ನಂದ ನಾ ಮಡದಿ ಯಶೋದ ಈಕೆಯಲ್ಲಿ ಯಾವ ಸಂಶಯವನ್ನೂ ತಾಳದೆ ಸುಮ್ಮನಿದ್ದಾಳೆ. ಪೂತನ ಕೃಷ್ಣನನ್ನು ಸ್ವೀಕಾರ ಮಾಡಿದಳು, ಸ್ತನ್ಯಪಾನವನ್ನು ಮಾಡಿಸಿದಳು. ಶ್ರೀಕೃಷ್ಣ ಆ ಹಾಲನ್ನು ಸ್ವೀಕಾರ ಮಾಡಿದ, ಜೊತೆಗೇನೆ ಸಹೈವ ಆಶು ಪಪವು ಅಶುಭಿ ಸಹೈವ ಆಕೆ ಪ್ರಾಣವನ್ನು ತಾನು ಸ್ವೀಕಾರ ಮಾಡಿದ. ಕೃಷ್ಣ ಹಾಲನ್ನಷ್ಟು ಸ್ವೀಕರಿಸಿಲ್ಲ, ಆಕೆಯ ಪ್ರಾಣವನ್ನು ಹೀರಿದ. ಸಾ ತಾಟಕಾಚ ಊರ್ವಶಿ ಸಂಪ್ರವಿಷ್ಟ ಕೃಷ್ಣಾವಧ್ಯಾನಾತ್ ನಿರಯಂಜಗಾಮ ಸಾ ತೂರ್ವಶಿ ಕೃಷ್ಣಭುಕ್ತ ಸ್ತನೇನ ಪೂತ ಸ್ವರ್ಗಂ ಪ್ರಯೌ ತತ್ಕ್ಷಣೇನ. ಯಾರು ಈ ಪೂತನ? ತಾಟಕ. ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರನಿಂದ ಮೊತ್ತ ಮೊದಲಾಗಿ ಹತಳಾದವಳು ಈ ತಾಟಕ. ವಿಶ್ವಾಮಿತ್ರರ
ಯಜ್ಞದ ರಕ್ಷಣೆಗೋಸ್ಕರ ಶ್ರೀರಾಮಚಂದ್ರ ಹೊರಟ ವೇಳೆ ಮಾರ್ಗ ಮಧ್ಯದಲ್ಲಿ ಇವರನ್ನೆಲ್ಲ ಸಂಹರಿಸ್ತೇನೆ ತಿಂತೇನೆ ಅಂತ ಬಂದವಳು ತಾಟಕ. ವಿಶ್ವಾಮಿತ್ರರ ಆಜ್ಞೆಯಂತೆ ತಾಟಕೆಯನ್ನು ಶ್ರೀರಾಮಚಂದ್ರ ಅಂದು ಸಂಹರಿಸಿದ್ದ. ಆ ತಾಟಕೆಯೇ ಮತ್ತೆ ಇವತ್ತು ಪೂತನ ಆಗಿ ಬಂದಿದ್ದಾಳೆ. ಜೊತೆಗೆ ಊರ್ವಶಿ ಸಂಪ್ರವಿಷ್ಟ, ಊರ್ವಶಿಯೂ ಇದ್ದಾಳೆ. ಪೂತನ ಅಂದರೆ ತಾಟಕ ಹಾಗೂ ಊರ್ವಶಿ ಇಬ್ಬರು ಸೇರಿದರೆ ಆಕೆ ಪೂತನ. ಕೃಷ್ಣಾವಧ್ಯಾನ ನಿರಯಂ ಜಗಾಮ, ಕೃಷ್ಣನನ್ನು ಸಂಹರಿಸಬೇಕು ಅಂತ ಬಂದಿರತಕ್ಕಂತಹವಳು, ಕೃಷ್ಣನ ಮೇಲೇ ಹೀಗೆ ಹಗೆ ಸಾಧಿಸಲಿಕ್ಕೆ ಬಂದವಳು, ಕೃಷ್ಣನಿಂದ ತಾನು ಹತಾಳಾದಳು. ಅಷ್ಟೇ ಅಲ್ಲ, ನಿರಯಂ ಜಗಾಮ ನರಕಕ್ಕೇನು ಹೊರಟು ಹೋದಳು. ಜೊತೆಗೆ ಊರ್ವಶಿನಿಯೂ ಇದ್ದಾಳೆ. ಸಾತು ಊರ್ವಶಿ ಕೃಷ್ಣಭುಕ್ತಸ್ತನೇನ ಪೂತ. ಊರ್ವಶಿ ಸ್ತನ್ಯಪಾನವನ್ನು ಮಾಡಿಸಿದ್ದಾಳೆ, ತಾಟಕ ಸಂಹರಿಸಬೇಕು ಅಂತ ಬಂದಿದ್ದಾಳೆ. ಸ್ತನ್ಯಪಾನ ಮಾಡಿಸಬೇಕು ಅನ್ನತಕ್ಕಂತಹ ಬಯಕೆ ಅದು ಊರ್ವಶಿದ್ದು, ಕೊಲ್ಲಬೇಕು ಅನ್ನತಕ್ಕಂತಹ ಬಯಕೆ ಅದು ತಾಟಕೆಯದ್ದು. ಕೊಲ್ಲಬೇಕು ಅಂತ ಬಂದಿರತಕ್ಕಂತಹ ತಾಟಕೆ ತಾನು ಸಂಹೃತಳಾಗಿ ನರಕಕ್ಕೆ ಹೋಗಿ ಸೇರಿಕೊಂಡು ಹಾಲೂಡಿಸಬೇಕು ಅಂತ ಬಯಸಿದಂತಹ ಊರ್ವಶಿ ಸ್ವರ್ಗಂಪ್ರಯವು ತತ್ಕ್ಷಣೇನ. ಯಾವಾಗ ಈ ಪೂತನೆಯ ಸಂಹಾರ ಆಯಿತೋ ಒಳಗಿದ್ದಂತಹ ಊರ್ವಶಿ ಅಲ್ಲಿಂದ ಹೊರಬಂದು ನೇರವಾಗಿ ಭಗವಂತನಿಗೆ ಕೃಷ್ಣನಿಗೆ ಹಾಲೂಡಿಸುವುದರ ಪರಿಣಾಮವಾಗಿ ಫಲವಾಗಿ ಸ್ವರ್ಗವನ್ನು ಸೇರಿಕೊಂಡಳು. ಸಾ ತುಂಬುರೋ ಸಂಗತ ಆಭಿವೇಶ ರಕ್ಷಸ್ತನುಂ ಶಾಪತೋ ವಿತ್ತಪಸ್ಯ ಕೃಷ್ಣಸ್ಪರ್ಶ ಕ್ಷುದ್ಧರೂಪ ಪುನರ್ದಿವಂ ಯಯೌ ತುಷ್ಟೇ ಕಿಮಲಭ್ಯಂ ರಮೇಶೇ. ಊರ್ವಶಿಗೆ ಅಪ್ಸರಾಸ್ತ್ರೀಗೆ ಹೀಗೆ ತಾಟಕೆಯ ಜೊತೆಗೆ ಸೇರಿಕೊಂಡು ಈ ಭೂಮಿಯಲ್ಲಿ ಹುಟ್ಟಿ ಬರುವಂತಹ ಪ್ರಸಂಗ ಯಾಕೆ ಒದಗಿ ಬಂತು? ಬದುಕಿನಲ್ಲಿ ಒಮ್ಮೆ ಮಾಡಬಾರದ ಕಾರ್ಯವನ್ನು ಮಾಡಿದಳು. ಒಬ್ಬ ಗಂಧರ್ವ ತುಂಬುರುವಿನ ಸಂಘವನ್ನು ಮಾಡಿದಳು. ಇದರಿಂದಾಗಿ ಗಂಧರ್ವ ರಾಜನಾಗಿದ್ದಂತಹ ಕುಬೇರ ಈ ಊರ್ವಶಿನ ಶಪಿಸಿದ. ಹಾಗೆ ಶಾಪದ ಫಲವಾಗಿ ತಾಟಕೆಯ ಸಂಯೋಗದಿಂದ ಪೂತನೆಯಾಗಿ ಜನಿಸಿದ್ದಾಳೆ. ಪೂತನೆಯಾಗಿ ಬಂದಾಗ ಹೀಗೆ ಕೃಷ್ಣನ ಸೇವೆಯನ್ನು ಮಾಡಿದುದರಿಂದಾಗಿ ಕೃಷ್ಣಸ್ಪರ್ಶಾತ್ ಕೃಷ್ಣ ಸ್ಪರ್ಶ ಮಾತ್ರದಿಂದಾಗಿ ಶುದ್ಧ ರೂಪ ಆಕೆಯಲ್ಲಿದ್ದಂತಹ ದುರ್ಗುಣಗಳೆಲ್ಲ ಹೊರಟು ಹೋಗಿ ಪುನಃ ದಿವಂಬ್ಯಯವು ಮತ್ತೆ ಸ್ವರ್ಗಲೋಕವನ್ನು ಸೇರಿಕೊಂಡಳು, ಮೂಲ ರೂಪವನ್ನು ಸೇರಿಕೊಂಡಳು. ಆಚಾರ್ಯರಂತಾಗಿದ್ದಾರೆ, ಏನು ಆಶ್ಚರ್ಯ ಅಲ್ಲ. ರಮೇಶೇ ತುಷ್ಟೇ ಕಿಮಲಭ್ಯಂ, ಭಗವಂತ ಸಂತುಷ್ಟನಾದದ್ದು ಹೌದು ಅಂತಂದದ್ದಾದರೆ ಪಡೆಯಲಿಕ್ಕೆ ಅಸಾಧ್ಯವಾದದ್ದು ಯಾವುದಿದೆ? ಭಗವಂತ ಅನುಗ್ರಹವನ್ನು ಬದುಕಿನಲ್ಲಿ ಸಂಪಾದಿಸಬೇಕು. ಬದುಕಿನಲ್ಲಿ ನಾವು ಅದನ್ನು ಗಳಿಸಬೇಕು ಇದನ್ನು ಗಳಿಸಬೇಕು ಅಂತ ಹೇಳಿಕೊಂಡು ಏನೇನೋ ಆಶೆಗಳನ್ನು ಹೊತ್ತು ಯಾವ್ಯಾರ ಹಿಂದೆಯೋ ಓಡ್ತಾ ಇರ್ತೇವೆ. ಬರೀದೇ ಶ್ರಮ ಅಷ್ಟೇ. ಒಬ್ಬಾತ ತನ್ನ ನೆರಳನ್ನು ಹಿಡಿದು ನಿಲ್ಲಿಸಬೇಕು ಅಂತ ಹೇಳಿಕೊಂಡು ಹುಚ್ಚು ಆಸೆ ಹುಚ್ಚು ಬಯಕೆ ತನ್ನ ನೆರಳನ್ನು ಹಿಡಿದು ನಿಲ್ಲಿಸಬೇಕು ಹಾಗೆ ಸಂಕಲ್ಪಿಸಿಕೊಂಡು ನೆರಳನ್ನೇ ಹಿಂದೆ ಓಡ್ತಾ ಇದ್ದಾನೆ. ಉದ್ದೇಶ ನೆರಳನ್ನು ಹಿಡಿದು ನಿಲ್ಲಿಸಬೇಕು, ಅವನ ಕೈಗೆ ಸಿಗತ್ತೇನು? ಇವನಿಗಿಂತ ಮುಂಚೆ ಓಡ್ತಾ ಇದೆ ಇವನ ನೆರಳು. ಹಾಗೆ ಓಡಿ 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 ಬೇಸತ್ತ. ಇವನು ಎಷ್ಟು ವೇಗವಾಗಿ ಓಡಿದರು ಇವನಿಗಿಂತ ವೇಗದಲ್ಲಿ ಓಡ್ತಾ ಇದೆ ಇವನ ನೆರಳು, ಕೈಗೆ ಸಿಗ್ತಾ ಇಲ್ಲ. ಸೋತು ಸುಣ್ಣ ಆದ, ಇದು ನನ್ನ ಕೈಲಿ ಆಗೋ ಕೆಲಸವೇ ಅಲ್ಲ ಅಂತ ತೀರ್ಮಾನ ಮಾಡಿಕೊಂಡು ನೆರಳಿಗೆ ಬೆನ್ನು ಹಾಕದ, ಸೂರ್ಯದೇವನಿಗೆ ಅಭಿಮುಖವಾಗಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದ. ಆ
ಆಶ್ಚರ್ಯದ ಘಟನೆ ನಡೆಯಿತು. ಏನದು? ಯಾವ ನೆರಳನ್ನು ಹಿಡಿಯಬೇಕು ಅಂತ ಹೇಳಿಕೊಂಡು ನೆರಳಿನ ಬೆನ್ನು ಹಿಡಿದು ಓಡ್ತಾ ಇದ್ರೆ ಕೈಗೆ ಸಿಗದೆ ಇನ್ನೂ ಮುಂದೆ ಓಡ್ತಾ ಇತ್ತೋ? ಯಾರದ್ದು ಅಲ್ಲ, ಇವನದ್ದೇ ನೆರಳು. ಅಂತಹ ಆ ನೆರಳು ಆ ನೆರಳಿಗೆ ಬೆನ್ನು ಹಾಕಿ ದೇವರಿಗೆ ಅಭಿಮುಖವಾಗಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದಾಗ ಅವನ ಹಿಂದೆನೆ ಅವನನ್ನು ಅನುಸರಿಸಿಕೊಂಡೇ ಬರ್ತಾ ಇದೆ. ಇವನು ಎಷ್ಟೆಷ್ಟು ವೇಗವಾಗಿ ಸೂರ್ಯಾಭಿಮುಖವಾಗಿ ಹೋಗ್ತಾ ಇದ್ದಾನೋ ಅದೇ ವೇಗದಲ್ಲಿ ಅವನನ್ನು ಅನುಸರಿಸಿಕೊಂಡು ಬರ್ತಾ ಇದೆ. ನಮ್ಮ ಬದುಕಿಗೆ ಇದೊಂದು ದೊಡ್ಡ ಪಾಠ. ನಾವು ಅಂತೆ ಸುಖ ಸಂತೋಷ ಇವೆಲ್ಲ ಸಿಗೋದು ಈ ಭೌತಿಕ ಪದಾರ್ಥಗಳಿಂದ. ನಮ್ಮಲ್ಲಿ ಭೋಗ ಭಾಗ್ಯಗಳು ಪದಾರ್ಥಗಳು ಏನೆಲ್ಲ ಇದ್ದಾವೆ, ಎಷ್ಟೆಲ್ಲ ಇದ್ದಾವೆ, ಅಷ್ಟಷ್ಟು ಮಟ್ಟಿಗೆ ನಾವು ಸುಖಿಗಳು ಅಂತ ಅಂದ್ಕೊಂಡ್ಬಿಟ್ಟು ಅದರ ಸಂಪಾದನೆಗೆ ಅಂತ ಹೇಳಿಕೊಂಡು ಶ್ರಮಪಟ್ಟು ಅದರ ಬೆನ್ನ ಹಿಂದೆ ಓಡ್ತಾ ಇರ್ತೇವೆ. ಮನೆಯಲ್ಲಿ ಸೋಫಾ ಸೆಟ್ಟು, ಟಿವಿ ಸೆಟ್ಟು, ಇನ್ನೊಂದು ಮತ್ತೊಂದು ಫ್ಯಾನು, ಫ್ರಿಜ್ಜು ಅಂತ ಹೇಳಿಕೊಂಡು ಏನೆಲ್ಲ ಇದ್ದರೆ ನಾವು ಸುಖಿಗಳು ಅಂದ್ಕೊಂಡು ಅದನ್ನು ಸಂಪಾದಿಸಬೇಕು ಅದನ್ನು ಸಂಪಾದಿಸಬೇಕು ಅಂತ ಅದರ ಬೆನ್ನ ಹಿಂದೆ ನಾವು ಓಡ್ತಾ ಇರ್ತೇವೆ. ನೆರಳಿನ ಹಿಂದೆ ಓಡಿದಂತೆ ಕೈಗೆ ಸಿಗದೆ ಇನ್ನಷ್ಟು ಮುಂದೆ ಇನ್ನಷ್ಟು ಮುಂದೆ ಓಡ್ತಾ ಇರುತ್ತೆ. ಯಾವಾಗ ಜ್ಞಾನೋದಯ ಆಗತ್ತೆ, ಭೌತಿಕ ಪದಾರ್ಥಗಳಿಗೆ ಬೆನ್ನು ಹಾಕಿ ಭಗವಂತನಿಗೆ ಅಭಿಮುಖವಾಗಿ ನಾವು ನಡೆಯಲಿಕ್ಕೆ ಪ್ರಾರಂಭ ಮಾಡಿದೆವು ಅಂತಂದರೆ ಆಗ ನಾವು ಬಯಸಿದಂತಹ ಈ ಭೋಗಭಾಗ್ಯಗಳೆಲ್ಲ ತಾನೇ ತಾನಾಗಿ ನಮ್ಮನ್ನು ಅನುಸರಿಸಿಕೊಂಡು ನಮ್ಮ ಬೆನ್ನ ಹಿಂದೆ ಬರ್ತವೆ. ಅದು ಬೇಕು ಅಂತ ಅದರ ಬೆನ್ನ ಹಿಂದೆ ಓಡಿದರೆ ಕೈಗೆ ಸಿಗದ ಮುಂಚೆ ಓಡ್ತಾ ಇರತ್ತೆ. ಅದಕ್ಕೆ ಬೆನ್ನು ಹಾಕಿ ದೇವರಿಗೆ ಅಭಿಮುಖವಾಗಿ ನಡೆಯಲಿಕ್ಕೆ ಪ್ರಾರಂಭ ಮಾಡಿದರೆ ಸಮುದ್ರದತ್ತ ನದಿಗಳೆಲ್ಲ ಬಂದು ಸೇರ್ತವೆ. ಯಾವ ಸಮುದ್ರವೂ ಕೂಡ ಗಂಗೆ ಬಾರೆ, ಗೌರಿ ಬಾರೆ, ತುಂಗೆ ಬಾರೆ ಅಂತ ಹೇಳಿಕೊಂಡು ಯಾರು ಆ ನದಿಯನ್ನು ಕೂಡ ನಾನು ಕರೆದದ್ದಿಲ್ಲ. ಹಾಗಿದ್ದೂ ಕೂಡ ಆ ಸಮುದ್ರದ ಕಡೆಗೆ ಎಲ್ಲ ನದಿಗಳು ತಾವೇ ತಾವಾಗಿ ಓಡೋಡಿ ಓಡೋಡಿ ಹೋಗಿ ಸೇರಿಕೊಳ್ಳುವಂತೆ ಭಗವಂತನನ್ನು ನಾವು ಹೃದಯದಲ್ಲಿ ಹೊತ್ತುಕೊಂಡೆವು ಅಂತಂದರೆ ಈ ಭೋಗಭಾಗ್ಯಗಳೆಲ್ಲ ತಾನೇ ತಾನಾಗಿ ಬರ್ತವೆ. ವಾಸ್ತವದಲ್ಲಿ ನಮಗೆ ಬೇಕಾಗಿರುವಂತಹದ್ದು ಭೋಗ ವಸ್ತುಗಳಲ್ಲ, ಅದರಿಂದ ಸಿಗುವಂತಹ ಸುಖ ಶಾಂತಿ ನೆಮ್ಮದಿ ಬೇಕಾದದ್ದು. ಆ ಸುಖ ಶಾಂತಿ ನೆಮ್ಮದಿ ಇದು ಸಿಗಬೇಕು ಅಂತಿದ್ರೆ ಈ ಭೋಗ ಪದಾರ್ಥಗಳೇ ಬೇಕಾಗಿಲ್ಲ. ಅದಕ್ಕೆ ಬೇಕಾಗಿರುವಂತಹದ್ದು ಭಗವಂತ ಅನುಗ್ರಹ. ಇವತ್ತು ಮಾರುಕಟ್ಟೆಯಲ್ಲಿ ಸಿಗದ ಸುತ್ತಿಲ್ಲ, ಆದರೆ ಸುಖ ಶಾಂತಿ ನೆಮ್ಮದಿ ಯಾವ ಅಂಗಡಿಯಲ್ಲಿ ಸಿಗತ್ತೆ? ದುಡ್ಡು ಕೊಟ್ಟರೆ ಬೇಕಾದ ಸ್ವತ್ತುಗಳು ಸಿಗಬಹುದು, ಸುಖ ಶಾಂತಿ ನೆಮ್ಮದಿ ಸಿಗತ್ತೇನು? ಇಲ್ಲ, ಅದು ದುಡ್ಡಿಗೆ ಸಿಗುವಂತಹ ಸ್ವತ್ತು ಅಲ್ಲೇ ಅಲ್ಲ. ಈ ಯಾವುದೇ ಭೋಗ ಭಾಗ್ಯಗಳು ಪದಾರ್ಥಗಳು ಅವು ಕೊಡುವಂತಹದ್ದು ಅಲ್ಲ. ಯಾಕೆ ನೋಡ್ತಾ ಇದ್ದೇವೆ ಜಗತ್ತಿನಲ್ಲಿ ಭೋಗಭಾಗ್ಯಗಳಿಗೆ ಏನೇನೂ ಕಡಿಮೆ ಇಲ್ಲ, ಕೆಲವರಲ್ಲಿ ಏನೇನೂ ಕೊರತೆ ಇಲ್ಲ, ಆದರೆ ಸುಖ ಶಾಂತಿ ನೆಮ್ಮದಿ ಮಾತ್ರ ಇಲ್ಲ. ಏನಿಲ್ಲ, ಉಣ್ಲಿಕ್ಕೆ ತಿನ್ನಲಿಕ್ಕೆ ಸಾಕಷ್ಟು ಮನೆಯೊಳಗಿದೆ, ಆದರೆ ವೈದ್ಯರಂತಾರೆ ಇಲ್ಲ ನೀವು ಅನ್ನ ತಿನ್ನಬಾರದು, ಉಪ್ಪು ತಿನ್ನಬಾರದು, ಸಿಹಿ ತಿನ್ನಬಾರದು. ಒಳಗೆ ಸಾಕಷ್ಟಿದೆ, ವೈದ್ಯರಂತಾರೆ ಅದನ್ನು ಯಾವುದನ್ನು ತಿನ್ನಬೇಡಿ. ಕಾಫಿ ಟೀ ಕುಡಿಯುವಂತಹ ಚಟವನ್ನು ಹತ್ತಿಸಿಕೊಂಡಿರ್ತೇವೆ. ಡಾಕ್ಟರ್ ಹೇಳ್ತಾರೆ ಬೇಕಾದರೂ ಕುಡಿಯಿರಿ, ಸಕ್ಕರೆ ಮಾತ್ರ ಹಾಕೋಬೇಡಿ. ಕಹಿಯಾಗಿರತಕ್ಕಂತಹ ಕಷಾಯವನ್ನೇ ಕುಡಿದು ನಾನು ಓಹೋ ಕಾಫಿ ಕುಡಿದೆ, ಚಹಾ ಕುಡಿದೆ ಅಂತ ಹೇಳಿಕೊಂಡು ಅದರಿಂದಲೇ ಸಂಭ್ರಮಿಸಬೇಕಾಗತ್ತೆ. ಮಲಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಬೆಡ್ಡುಗಳಿದ್ದಾವೆ, ಸೋಫಾ ಸೆಟ್ಗಳಿದ್ದಾವೆ, ಬೆಡ್ಡುಗಳಿದ್ದಾವೆ, ಆದರೆ
ಮಲಗಿದ್ರೆ ನಿದ್ರೆ ಹತ್ತೋದಿಲ್ಲ ಅಷ್ಟೆ. ಕೊನೆಗೆ ಗುಳಿಗೆ ನುಂಗಿದ್ರೂ ಕೂಡ ನಿದ್ರೆ ಮಾತ್ರ ಹತ್ರ ಬರೋದಿಲ್ಲ. ಹಾಗಾದ್ರೆ ಏನಿದ್ದು ಏನು ಉಪಯೋಗ? ನಮಗೆ ಸುಖ ಶಾಂತಿ ನೆಮ್ಮದಿ ಅಂತ ಅಂದುಕೊಡೋದು ಈ ಭೋಗಭಾಗ್ಯಗಳಲ್ಲ, ಪದಾರ್ಥಗಳಲ್ಲ, ಭಗವಂತ ಅನುಗ್ರಹ. ಆ ಭಗವಂತನ ಅನುಗ್ರಹ ಇತ್ತು ಅಂತಂದರೆ ಶಾಂತಿ ಸುಖ ನೆಮ್ಮದಿಗೆ ಈ ಪದಾರ್ಥಗಳೇ ಬೇಕೇನು? ಮನೆಯಲ್ಲಿ ಪಂಚಭಕ್ಷ ಪರಮಾನ್ನಗಳು ಇಲ್ಲದೆ ಹೋಗಿರಬಹುದು. ಒಬ್ಬ ಆತ ಗಂಜಿಯನ್ನು ಕುಡಿದು ಕೂಡ ಆರೋಗ್ಯಪೂರ್ಣನಾಗಿ ಆರೋಗ್ಯವಂತನಾಗಿ ಬದುಕನ್ನು ಸಾಧಿಸಲು ಸಾಧ್ಯತೆ ಇದೆ. ಮಲಗಲಿಕ್ಕೆ ಕುರ್ಲಾನ್ ಬೆಡ್ಡು, ಸೋಫಾ ಸೆಟ್ಟು ಇಲ್ಲದೇ ಇರಬಹುದು. ಬರೀ ನೆಲದ ಮೇಲೆ ಒಂದು ಪಂಚೆಯನ್ನು ಹಾಸಿ ಮಲಗಿಕೊಂಡರೂ ಕೂಡ ಗಳದ್ದಾಗಿರತಕ್ಕಂತಹ ನಿದ್ದೆಯನ್ನು ಕಾಣ್ತಾನೆ. ಅವನಿಗಿಂತಹ ಸುಖವನ್ನು ಕೊಟ್ಟದ್ದು ಯಾವುದು? ಭೋಗ ಪದಾರ್ಥಗಳು ಬೇಕೋ? ಬೇಡ, ಭಗವಂತ ಅನುಗ್ರಹ ಬೇಕು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ, ಭಗವಂತ ಅನುಗ್ರಹ ಆಯಿತು ಅಂತಂದರೆ ಮಾತ್ರ ನಾವು ಬಯಸಿದಂತಹ ಸುಖ ಶಾಂತಿ ನೆಮ್ಮದಿ ಸಿಗತ್ತೆ ಹೊರತು ಅದು ಯಾವುದೇ ಪದಾರ್ಥಗಳಿಂದ, ಭೋಗ ಪದಾರ್ಥಗಳಿಂದ ಸಿಗುವಂತಹದ್ದಲ್ಲ, ದುಡ್ಡು ಕಾಸಿಗೂ ಸಿಗುವಂತಹದ್ದಲ್ಲ. ಹಾಗಾಗಿ ಬದುಕಿನಲ್ಲಿ ನಾವು ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಗಪಿ ಮಾಭೂತ್, ಪ್ರತಿನಿತ್ಯ ಸುಖ ಸಂತೋಷಗಳೇ ಇರಲಿ, ಕಷ್ಟ ನಷ್ಟ ದುಃಖಗಳು ಯಾವತ್ತೂ ಬರದಿರಲಿ ಅಂತ ಹೇಳಿಕೊಂಡು ನಾವು ಭಾವಿಸೋದು ಹೌದು ಅಂತಂದದ್ದಾದರೆ ನಾವು ಸಂಪಾದಿಸಬೇಕಾಗಿರುವಂತಹದ್ದು ಈ ಭೋಗಭಾಗ್ಯಗಳನ್ನೆಲ್ಲ, ಭೌತಿಕ ಪದಾರ್ಥಗಳನ್ನೆಲ್ಲ, ಭಗವಂತ ಅನುಗ್ರಹವನ್ನು. ಆಚಾರ್ಯರು ಅಂತ ಇದ್ದಾರೆ, ತುಷ್ಟೇ ಕಿಮಲಭ್ಯಂ ರಮೇಶೇ, ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಭಗವಂತನ ಅನುಗ್ರಹ ಆಯಿತು ಅಂತಂದದ್ದಾದರೆ ಪಡೆಯಲಿಕ್ಕೆ ಅಸಾಧ್ಯವಾದದ್ದು ಅಂತ ಯಾವುದಿದೆ? ಅಂತಿಂತಹ ದುಃಖಗಳಲ್ಲ. ಯಸ್ಯ ಪ್ರಸಾದಾತ್ ಪರಮಾರ್ಥಿ ರೂಪಾದಸ್ಮಾತ್ ಸಂಸಾರಾತ್ ಮುಚ್ಚ್ಯತೆ, ಭಗವಂತನ ಅನುಗ್ರಹ ಆಯಿತು ಅಂತಂದರೆ, ಪರಿಪೂರ್ಣ ಅನುಗ್ರಹ ಆಯಿತು ಅಂತಂದರೆ ಅಂತಿಂತಹ ಕಷ್ಟಗಳಲ್ಲ, ಮತ್ತಿನ್ನೇನು ಈ ಹುಟ್ಟು ಸಾವುಗಳ ಸರಮಾಲೆಯಾಗಿರತಕ್ಕಂತಹ ಈ ಸಂಸಾರ ಅನ್ನೋದೇನಿದೆ ಈ ಎಲ್ಲ ದುಃಖಗಳು ಕೂಡ ತಾಪತ್ರಯಗಳು ದೂರ ಆಗ್ತಾವೆ. ಹಾಗಾಗಿ ಆ ಭಗವಂತ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು. ನಮಗೆ ಇಲ್ಲಿ ಇನ್ನೂ ಒಂದು ಸಂದೇಶ, ಯಶೋಧ ತನ್ನ ಮಗನನ್ನು ಕೃಷ್ಣನನ್ನು ಪೂತನೇ ಕೈಗೆ ಕೊಟ್ಲು. ನೋಡಲಿಕ್ಕೆ ಶುಭರೂಪ ವಚ್ಚ, ಬಾಕ್ಯ ನೋಟಕ್ಕೆ ಭಾರೀ ಸುಂದರಳಿದ್ದಾಳೆ, ಒಳ್ಳೆಯವಳಂತೆ ಕಾಣಿಸ್ತಾ ಇದ್ದಾಳೆ. ಆದರೆ ಒಳಗೆ ಉಣಿಸೋದು, ಹೊರನೋಟಕ್ಕೆ ನೋಡುವಂತೆ ಉಣಿಸ್ತಾ ಇರುವಂತಹದ್ದು ಎದೆ ಹಾಲನ್ನು, ಆದರೆ ವಾಸ್ತವದಲ್ಲಿ ಏನು ಅಲ್ಲಿ ಇರುವಂತಹದ್ದು ವಿಷ. ಹೊರನೋಟಕ್ಕೆ ಕಾಣಲಿಕ್ಕೆ ಸುಂದರಳಾಗಿ ಕಾಣ್ತಾ ಇದ್ದಾಳೆ, ಒಳ್ಳೆಯವಳಂತೆ ಕಾಣಿಸ್ತಾ ಇದ್ದಾಳೆ, ನೋಡು ಕುಡಿಸ್ತಾ ಇರುವಂತಹದ್ದು ಹಾಲನ್ನೇ, ಎದೆ ಹಾಲನ್ನೇ ಉಣಿಸ್ತಾ ಇರುವಂತಹದ್ದು, ಆದರೆ ವಾಸ್ತವದಲ್ಲಿ ಅದರ ಜೊತೆಗೆ ವಿಷವನ್ನು ಉಣಿಸಿ ಮಗನ ಕೊಲ್ಲಬೇಕು ಅಂತ ಬಂದವಳಿದ್ದಾಳೆ. ಕೃಷ್ಣ ಅದನ್ನೆಲ್ಲ ಅರಗಿಸಿಕೊಂಡ ಆಕೆಯನ್ನೇ ಸಂಹರಿಸಿಬಿಟ್ಟ. ಇವತ್ತು ನಾವು ನಮ್ಮ ಮಕ್ಕಳನ್ನು ಹೀಗೆ ಬಾಹ್ಯ ಸಂಸ್ಕೃತಿಯ ವೈಭವಕ್ಕೆ ಬೆರಗಾಗಿ ನಮ್ಮ ಮಕ್ಕಳನ್ನು ಎಲ್ಲೋ ಕಳುಹಿಸ್ತಾ ಇದ್ದೇವೆ, ಯಾರದ್ದೋ ಕೈಯಲ್ಲಿ ನಾವು ಕೊಡ್ತಾ ಇದ್ದೇವೆ ಯಾವುದೋ ಬಗೆಯ ಶಿಕ್ಷಣ, ಕಾನ್ವೆಂಟ್ ಶಿಕ್ಷಣ ಅಂತ ಹೇಳ್ತೇವೆ. ನೋಡಲಿಕ್ಕೆ ಬಹಳ ಚಂದ ಹೊರಮೈಯಲ್ಲಿ ಥಳಕು ಬೆಳಕುಗಳು, ಆದರೆ ಆ ಮಕ್ಕಳಿಗೆ ಉಣಿಸಿಕೊಡ್ತಾ ಇರುವಂತಹ ವಿದ್ಯೆ ಏನದು? ಬೇಕಾಗಿರುವಂತಹ ಆಧ್ಯಾತ್ಮಿಕ ವಿದ್ಯೆ ಇಲ್ಲೇ ಇಲ್ಲ, ಬರೀದೇ ಭೌತಿಕ ವಿದ್ಯೆ. ಇದು ನಮ್ಮ ಮಕ್ಕಳನ್ನು, ನಮ್ಮ ಮನೆಯ ಕೃಷ್ಣನನ್ನು ಎತ್ತಿ ತಗೊಂಡು ಹೋಗಿ ಪೂತನೇ ಕೈಯಲ್ಲಿ ಕೊಟ್ಟ ಹಾಗೆ. ಕೃಷ್ಣನೇನೋ ಆಕೆ ಕೊಟ್ಟದ್ದನ್ನು ತಾನು ಉಂಡು ಅರಗಿಸಿಕೊಂಡು ಆಕೆಯನ್ನು ಸಂಹಾರ ಮಾಡಿದ. ಆದರೆ ನಮ್ಮ ಮಕ್ಕಳಿಗೆ ಅಂತಹ ಶಕ್ತಿ ಸಾಮರ್ಥ್ಯ ಉಂಟೇನು? ಇಲ್ಲ. ಮಕ್ಕಳು ತಪ್ಪುದಾರಿ ತುಳಿಯೋದನ್ನು ಕಾಣ್ತಾ ಇದ್ದೇವೆ. ಆಧ್ಯಾತ್ಮಿಕವಾಗಿರತಕ್ಕಂಥ ಉನ್ನತಿಯದ್ದು ಬಹಳ ದೂರವೇ ಆಗಿಹೋಯಿತು.
ನಮ್ಮ ಸಂಸ್ಕೃತಿಯನ್ನೇ ನಾವು ಮರೆಸಿ ಬಿಡ್ತಾ ಇದ್ದೇವೆ ಮಕ್ಕಳ ಕೈಯಿಂದ. ಯಾವಾಗ ನಮ್ಮ ಸಂಸ್ಕೃತಿಯೇ ಮಕ್ಕಳಿಗೆ ತಪ್ಪಿ ಹೋಯಿತೋ ಆ ಮಕ್ಕಳ ಅಧಪತನಕ್ಕೆ ಇದೇ ನಾಂದಿ ಆಗ್ತಾ ಇದೆ. ಕೃಷ್ಣ ನಮಗೆ ಕೊಟ್ಟಿರತಕ್ಕಂಥ ಸಂದೇಶ, ನಾನೇನೋ ಅದನ್ನು ಅರಗಿಸಿಕೊಂಡೆ, ನಿಮ್ಮ ಮಕ್ಕಳಿಗೆ ಅದು ಸಾಧ್ಯ ಇಲ್ಲ, ಹಾಗಾಗಿ ನಿಮ್ಮ ಮನೆ ಮಕ್ಕಳನ್ನು ಪೂತನೆ ಕೈ ಕೊಡಬೇಡಿ ಅನ್ನತಕ್ಕಂಥ ದೊಡ್ಡ ಸಂದೇಶವನ್ನು ಕೃಷ್ಣ ಈ ತನ್ನ ವ್ಯವಹಾರದ ಮೂಲಕ ತೋರಿಸ್ತಾ ಇದ್ದಾನೆ ಎಂಬಲ್ಲಿಗೆ ಇವತ್ತಿನ ಪ್ರವಚನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು.